ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಂಜುನಾಥ, ಹೊಡೆದ ಮೇಲೆ ಹೊಡೆದ ಗಾಯದ ಮೇಲೆ ಕೆಂಡ ಸುರಿತಾ ಇದೆಯಾ ನೀನು? ನಾನಿವಾಗ ಏನು ಮಾಡಲಿ ಏನು ಮಾಡಲಿ? ವಿಕ್ಕಿ ಅವ್ರಿಗೆ ಫೋನ್ ಮಾಡ್ತೀನಿ, ಶೌರ್ಯ ಅವ್ರಿಗೂ ಫೋನ್ ಮಾಡ್ತೀನಿ. ಹಲೋ, ಯಾರು? ಮೂವತ್ ಸೆಕೆಂಡ್ ನಿನ್ ವಿಡಿಯೋ ನೋಡೋದಕ್ಕೆ ಇಷ್ಟೊಂದು ಗಾಬರಿ ತೋರಿಸ್ತಾ ಇದೆಯಲ್ಲ ನೇತ್ರಾವತಿ, ಭಯ ಆಗಿರ್ಬೇಕಲ್ಲ ವಿಡಿಯೋ ನೋಡಿರೋದಕ್ಕೆ. ಯಾರು ನೀವು? ಸಮುದ್ರ ಚಿತ್ರ ಚಿತ್ರ ಸಮುದ್ರ ಸರ್ನ ಕೂಡ ಹಾಕಿರೋ ಜಾಗ ಎಲ್ಲಿದೆ ದಯವಿಟ್ಟು ಹೇಳಿ. ಏಯ್, ಟಿ ಅಂಗಡಿಯವ್ರ ಹತ್ರ ಅಡ್ರೆಸ್ ಕೇಳ್ತಾರಲ್ಲ, ಹಾಗೆ ಕೇಳ್ತಾ ಇದೆಯಲ್ಲ. ನೀನ್ ಕೇಳಿದ ತಕ್ಷಣ ಹೇಳ್ಬಿಡ್ಬೇಕಾ? ನಾನು ಹೇಳಿದ ತಕ್ಷಣ ನೀನ್ ಬಂದ್ಬಿಡ್ತೀಯಾ? ನಾನ್ ಮುಟ್ಟಾಳ ಅಲ್ಲ ನೀನ್ ಕೇಳಿದ ತಕ್ಷಣ ಹೇಳೋದಕ್ಕೆ. ದಯವಿಟ್ಟು ಹೇಳಿ, ಸಮುದ್ರ ಸರ್ ಎಲ್ಲಿದ್ದಾರೆ ಅಂತ ಹೇಳಿ. ಅಯ್ಯೋ ತಡ್ಕೊಳ್ಳಮ್ಮಿ, ಆರ್ಡರ್ ಮಾಡಿದ್ದಷ್ಟು ಹೊಟ್ಟೆ ತುಂಬಿಡುತ್ತಾ, ಕಾಯ್ಬೇಕಮ್ಮ ಕಾಯಿ. ನೋಡಿ, ಒಳ್ಳೆ ಮಾತಲ್ಲಿ ಸಮುದ್ರ ಸರ್ ಎಲ್ಲಿದ್ದಾರೆ ಅಂತ ಹೇಳಿ, ದಯವಿಟ್ಟು ಹೇಳಿ. ನೀನ್ ಹೆದರಿಸಿದ ತಕ್ಷಣ ಹೆದರ್ಕೊಳ್ಳಲ್ಲ, ನಿನ್ನ ವಸ್ತು ನನ್ನ ಹತ್ರ ಇದೆ, ನಾನ್ ಹೇಳೋವರೆಗೂ ತಗ್ಗಿ ಬಗ್ಗಿ ನಡಿಬೇಕು, ಗೊತ್ತಾಯ್ತಾ? ಗೊತ್ತಾಯ್ತಾ ನಿನ್ಗೆ? ನಿಮ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಸಮುದ್ರ ಸರ್ ಎಲ್ಲಿದ್ದಾರೆ ಅಂತ ಹೇಳಿ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ, ಸಮಾಧಾನ ಮಾಡ್ಕೊಳ್ಳಮ್ಮ. ಹೇಳಿ, ಸಮುದ್ರ ಸರ್ ಎಲ್ಲಿದ್ದಾರೆ ಅಂತ ಹೇಳಿ. ಸಮುದ್ರ ಸರ್ ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೀನ್ ಕೊಡೋ ಪ್ರಾಣನ ಮಾರ್ಕೊಂಡು ತಿನ್ನಕ್ಕಾಗಲ್ವಲ್ಲ? ಮತ್ತಿನ್ನೇನ್ ಬೇಕು ನಿಮಗೆ? ನಿಮ್ದಮ್ಮ ಅಂತೀನಿ, ದಯವಿಟ್ಟು ಹೇಳಿ ಸರ್. ಇವತ್ತು ಸಮುದ್ರ ಜೀವಂತವಾಗಿರೋ ವಿಡಿಯೋ ಬಂದಿದೆ, ನಾಳೆ ಸಮುದ್ರ ಉಸಿರು ನಿಂತೋಗಿರೋ ವಿಡಿಯೋ ಬರುತ್ತೆ. ಏಯ್, ನಾನು ಹೇಳ್ದಾಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ವಿಷಯನ ಯಾರಿಗೂ ಹೇಳ್ಬಾರ್ದು, ಹೇಳಿದ್ರೆ ನಿನ್ನ ಸಮುದ್ರ ಜೀವಂತವಾಗಿರಲ್ಲ. ಯಾರಿಗೂ ಹೇಳಲ್ಲ. ನೀನು ನನಗೆ ಪದೇ ಪದೇ ಫೋನ್ ಮಾಡೋ ಹಾಗಿಲ್ಲ. ಓಕೆ, ಬಾಯ್. ಹಲೋ ಹಲೋ, ನನ್ನ ಸಮುದ್ರ ನನ್ನ ಸಮುದ್ರ ಸರ್ ಯಾಕೆ ಎಲ್ಲರೂ ಇಷ್ಟೊಂದು ಹಿಂಸೆ ಕೊಡ್ತಿದ್ದಾರೆ? ಮಂಜುನಾಥ, ಆದಷ್ಟು ಬೇಗ ಅವ್ರ ನನ್ನ ಕೈ ಸಿಗ್ಬೇಕು, ದಯವಿಟ್ಟು ಅವ್ರ ಮೇಲೆ ಕರುಣೆ ತೋರಿಸು. ಏನ್ ಮಾಡಿ ನನಗೆ ಸಮುದ್ರನ? ಏನ್ ಮಾಡಿ ನನಗೆ ಸಮುದ್ರನ? ನಾನ್ ಸಮುದ್ರನ ಬಚ್ಚಿಟ್ಟಿರೋದು ನೇತ್ರಕ್ಕೋಸ್ಕರ. ನಮ್ಮ ಸಾಮಾನ್ಯದವರಲ್ಲ, ಸಿಕ್ಕಾಕೋಬಾರ್ದು. ನಾನ್ ಸಿಕ್ಕಾಕೋಬಾರ್ದು. ನಾನ್ ಸಿಕ್ಕಾಕೊಂಡ್ರೆ ಎಲ್ಲ ಉಲ್ಟಾ ಆಗ್ಬಿಡುತ್ತೆ, ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಉಲ್ಟಾ ಆಗ್ಬಾರ್ದು ಅಂದ್ರೆ ನಾನ್ ಸಮುದ್ರನ ಬಿಟ್ ಕಳಿಸ್ಬೇಕು. ನಾನ್ ಸಮುದ್ರನ ಬಿಟ್ ಕಳಿಸ್ಬೇಕು. ನಾನ್ ಸಮುದ್ರನ ಬಿಟ್ ಕಳ್ಸಿದ್ರೆ ಸಮುದ್ರ ಸೀದಾ ನೇತ್ರನ ಹತ್ರ ಹೋಗ್ತಾರೆ. ನೇತ್ರನ ಹತ್ರ ಹೋಗ್ಬಾರ್ದು, ಯಾಕೆಂದ್ರೆ ನೇತ್ರ ನನ್ನವಳಾಗ್ಬೇಕು, ನನ್ನವಳಾಗ್ಬೇಕು. ಬಂದ್ಮೇಲೆ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಗರಗಸತ್ತರಾಗಿದೆ. ಮುಂದೆ ಹೋದ್ರೂ ಕುಯ್ಯುತ್ತೆ, ಮುಂದೆ ಬಂದ್ರೆ ಕುಯ್ಯುತ್ತೆ. ಏನ್ ಮಾಡ್ಲಿ ಇವಾಗ, ಏನ್ ಮಾಡ್ಲಿ ಇವಾಗ? ನೇತ್ರಾವತಿ ಬೇಕು ನನಗೆ, ನೇತ್ರಾವತಿ ಬೇಕು ನನಗೆ. ನೇತ್ರಾವತಿನ ಬಿಡೋ ಮಾತೇ ಅಲ್ಲ, ಬಿಟ್ಕೊಡೋ ಮಾತೇ ಏನು? ಪ್ಲಾನ್ ಮಾಡ್ಬೇಕು, ಏನಾದ್ರೂ ಪ್ಲಾನ್ ಮಾಡ್ಬೇಕು. ಮಾಡ್ತೀನಿ, ಪ್ಲಾನ್ ಮಾಡ್ತೀನಿ, ಮಾಡೇ ಮಾಡ್ತೀನಿ.
ಸಮುದ್ರ ಛಿದ್ರ ಛಿದ್ರ ತುಂಬಾ ಹುಡುಕಿರಬೇಕಲ್ಲ ಸಮುದ್ರನ ಜೇಮ್ಸ್ ಬಾಂಡ್ ತರ ನನ್ನ ಕೈಲಿ ಸಮುದ್ರ ಹೇಗೆ ಸಿಕ್ಕಾಕೊಂಡ ನಾನ್ ಯಾರು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ಬೇಕಲ್ಲ ನೀನು ಹೌದು ದಯವಿಟ್ಟು ಸಮುದ್ರ ಸರ್ ನಾ ಬಿಟ್ಬಿಡಿ ಯಾಕೊಬ್ಬ ಮನುಷ್ಯನ್ಗೆ ನೀವು ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ ವಿಲನ್ಗಳು ಇರ್ಬೇಕು ಆಗ್ಲೇ ಹೀರೋಗಳಿಗೆ ಬೆಲೆನಮ್ಮ ಇದು ಹಿಂಸೆ ಕೊಡ್ತಾ ಇರೋದಲ್ಲ ವಿಲನ್ ವಿಲನ್ ಪ್ಲೀಸ್ ಸರ್ ಪ್ಲೀಸ್ ಸರ್ ನನ್ನ ಸಮುದ್ರ ಸರ್ ನಾ ಬಿಟ್ಬಿಡಿ ನಾಳೆ ಬೆಳಿಗ್ಗೆ ನೀನು ನಾಗ ಚೌಡಿ ಬಂದ ಹತ್ರ ಬರಬೇಕು ಒಬ್ಳೇ ಒಬ್ಳೇ ಬರಬೇಕು ಹಾಗಾದ್ರೆ ನೀವು ಸಮುದ್ರ ಸರ್ ನಂಗೆ ಕರ್ಕೊಂಡ್ ಬರ್ತೀರಾ ನಾಳೆ ಬೆಳಿಗ್ಗೆ ಬರೋದನ್ನ ನೋಡು ಮಿಕ್ಕಿರೋ ವಿಷಯನ ನನಗೆ ಬಿಟ್ಬಿಡು ಶುಭರಾತ್ರಿ ಹಲೋ ಕಟ್ಟಿ ಮೆರೆದವರೆಲ್ಲ ಮಣ್ಣಾದ್ರು ನಮ್ಮ ಮಾತನ್ನ ದಿನನಿತ್ಯ ಕೇಳ್ತಾನೆ ಇರ್ತೀವಿ ಪ್ರಪಂಚಕ್ಕೆ ಒಬ್ಬ ವ್ಯಕ್ತಿ ತುಂಬಾ ಕ್ರೂರಿಯ ಕಂಡ್ರು ಆ ಕ್ರೂರಿಗೂ ಒಂದ್ ಮನ್ಸಿರುತ್ತೆ ಎಲ್ಲಿ ಬಿದ್ದು ಹೋಗ್ತೀನಿ ಅನ್ನೋ ಸಣ್ಣ ಅಳುಕು ಕೂಡ ಇರುತ್ತೆ ಸಮುದ್ರದ ಮೇಲಿನ ಹಿಡಿತ ತಪ್ಪಿದ್ರೆ ನನ್ನ ಮುಂದಿನ ಜೀವನದ ಹಳಿ ತಪ್ಪತ್ತೆ ಹಳಿ ತಪ್ಪಬಾರ್ದು ಹಿಡಿತ ಸಡಲ ಆಗ್ಬಾರ್ದು ಅನ್ನೋದಾದ್ರೆ ಸಮುದ್ರ ನನ್ನ ಕಣ್ಮುಂದೇನೆ ಇರ್ಬೇಕು ನನ್ನ ಮುಂದೇನೆ ಇರ್ಬೇಕು ಸಮುದ್ರ ಅನ್ನೋನು ಬುಗುರಿ ನಾನದನ್ನ ತಿರುಗಿಸೋ ಚಾಟಿ ಸಮುದ್ರ ನನ್ನ ಕಣ್ ಮುಂದೆನೆ ಇರ್ಬೇಕು ಮಾಡಬಾರದನ್ನ ಮಾಡಿದ್ರು ಎಲ್ಲಾ ಕಡೆ ಗೆಲ್ತಾನೆ ಬಂದಿದ್ದೀನಿ ಈ ತ್ರಿಶಾಲಾದೇವಿ ಅಪರಾಧಿ ಅನ್ನೋದಕ್ಕೆ ಒಂದ್ ಕಡೆ ಸಾಕ್ಷಿನೂ ಉಳಿಸಿಲ್ಲ ಎಲ್ಲ ಗೊತ್ತಿರೋ ಮುದುಕಿ ಇದ್ದಾಳೆ ಅವಳಿಂದ ನನಗೆ ತೊಂದರೆ ಇಲ್ಲ ಮುಂದೊಂದಿನ ನನ್ನಿಂದ ಅನ್ಯಾಯ ಆದ್ರೂ ನನ್ನ ಎದುರಿಗೆ ಬಂದ್ರೆ ಅದನ್ನ ಎದುರಿಸೋದಕ್ಕೆ ಸಮುದ್ರ ಬೇಕು ಆ ಸಮುದ್ರ ನಾನು ಹಾಕಿರೋದನ್ನ ತಿನ್ಕೊಂಡು ನಾನು ಹೇಳಿದ್ದನ್ನ ಕೇಳ್ಕೊಂಡಿರೋ ನಾಯಿ ಸಮುದ್ರ ನನ್ನ ಅಸ್ತ್ರ ಶಸ್ತ್ರ ಶಸ್ತ್ರಾಸ್ತ್ರಗಳನ್ನ ಬಳಸ್ಕೋಬೇಕೇ ಹೊರತು ನಾಶ ಮಾಡಬಾರ್ದು ಏನದು ನಾನು ನೇತ್ರವತಿ ವಿಕಿ ಗೋಡೌನ್ಗೆ ಹೋಗಿದ್ದಾಗ ಸಿಕ್ಕಿತ್ತು ವಿಚಿತ್ರ ಏನು ಅಂದ್ರೆ ನಮಗಿಂತ ಮೊದಲೇ ನೇತ್ರವತಿಯಲ್ಲಿ ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದಿತ್ತು ವೆರಿ ಇಂಟ್ರೆಸ್ಟಿಂಗ್ ಆಮೇಲೆ ನಾನು ಹಠಕ್ ಬಿದ್ದು ಮತ್ತೆ ಅಲ್ಲಿಗೆ ಹೋಗಿದ್ದಕ್ಕೆ ಸಿಕ್ಕಿದ್ದಿದ್ದು ಇಲ್ಲಿ ಏನೋ ಇದೆ ನನ್ನ ಹಿಂದೆ ನಿಂತು ಯಾರೋ ಆಟ ಆಡ್ತಿದ್ದಾರೆ ಈ ಶೌರ್ಯ ಇಂಥ ಆಟಗಾರ ಅಂತ ಇನ್ನೂ ಗೊತ್ತಿಲ್ಲ ಸಮುದ್ರನ ವಿಷಯನ ನಾನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ನನಗೆ ಪ್ರಾಬ್ಲಮ್ ಆಗುತ್ತೆ ಸಮುದ್ರನ ವಿಷಯ ನನ್ನ ಕೈ ಹಿಡ್ತದಲ್ಲಿದ್ದರೆ ಅದರಿಂದ ನನಗೆ ಒಳ್ಳೆಯದು ತುಂಬ ಒಳ್ಳೆಯದು ಎಲ್ಲೇ ಇದ್ರೂ ಬಿಡಲ್ಲ
ಸಾರಿದ ಚಂಡಮಾರುತ ಸೈನ್ಯ ಕಲ್ಲುತ ಸೈತ ಪರ್ವತ ಲೆಸ್ ಈಸ್ ಮೋರ್ ಚಿಕ್ಕ ಚಿಕ್ಕ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಚಿಕ್ಕ ವಿಷಯಗಳೇ ಮುಂದಕ್ಕೆ ದೊಡ್ಡ ವಿಷಯ ಆಗೋದು. ಒಂದು ಚಿಕ್ಕ ಹೋಲ್ಗೆ ದೊಡ್ಡ ಹಡಗನ್ನ ಮುಳುಗಿಸುವ ತಾಕತ್ತಿದೆ. ಈ ಚಿಕ್ಕ ಫೋನ್ ಸದ್ಯದಲ್ಲೇ ದೊಡ್ಡ ಸುದ್ದಿ ಮಾಡುತ್ತೆ. ನಿಮಗೆಲ್ಲ ಇದೆ ಹಬ್ಬ. ನಾನೇನು ಮಾಡೇ ಇಲ್ಲ ಅನ್ನೋ ಥರ ಮಾತಾಡಿದ್ರಿ ಅಲ್ವಾ? ಈ ಮೊಬೈಲ್ನ ಒಂದ್ಸತಿ ಚೆಕ್ ಮಾಡಿ ನೋಡಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ.